ಯಡಿಯೂರಪ್ಪನವರು ರಾಜಕೀಯದಿಂದ ನಿವೃತ್ತಿ ಆಗ್ತಿ ಅಂತ ಹೇಳಿಲ್ಲ ಅವರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕಂತ ಹೇಳಿ ಅವರು ಸಂಕಲ್ಪ ಮಾಡಿದ್ರು ಅಧ್ಯಕ್ಷರೇ ಆ ಅಧಿವೇಶನ ಒಳಗೆ ಮತ್ತು ಹೊರಗಡೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಬರಬೇಕು ನನ್ನ ಸಂಕಲ್ಪ ಅಂತ ಹೇಳಿದ್ರು ಕಾಂಗ್ರೆಸ್ ಇನ್ನೂ 20 ವರ್ಷ ಶಾಶ್ವತವಾಗಿ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂರಬೇಕು ಅಂತ ಹೇಳಿದ್ರು ನಾಡಿನ ಜನ 100ಕ್ಕೆ 100 ನಂಬಿಕೆ ವಿಶ್ವಾಸವೇ ಯಡಿಯೂರಪ್ಪ भारतीय जनता पार्टी के आशीर्वाद मातर 2023 के मत भारतीय जनता पार्टी अधिकार बरते यद्यूरप राज्य उद्योग के प्रवास बहुश लक्षातर जन युवक ನಾನು ರಾಜ್ಯ ಪ್ರವಾಸ ಮತ್ತು ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ರಾಜ್ಯದ ಉತ್ತರಕ್ಕೆ ಪ್ರವಾಸ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕ ತರಬೇಕು ಅಪೇಕ್ಷಿದೆ ಮತ್ತು ಈ ನಾಡಿನ 6.5 ಕೋಟಿ ಜನ ಮತ್ತು ರೈತ ವರ್ಗ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ವರ್ಗದ ಜನರು ಯಡಿಯೂರಪ್ಪರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ದರಿಂದ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಯಡಿಯೂರಪ್ಪರು ಒಬ್ಬ ಜಾತ್ಯತೀತ ವ್ಯಕ್ತಿ ಮತ್ತು ಮಾಸ್ ಲೀಡರ್ ಹಾಗಾಗಿ ನಮಗೆ ವಿಶ್ವಾಸ ಇದೆ ಅವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ತರ್ತಾರೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು ಈಗ ನಾವೆಲ್ಲ ವಿನಂತಿ ಮಾಡಿದ್ವಿ ತಾವು ಸ್ಪರ್ಧೆ ಮಾಡಬೇಕು ಇದೊಂದು ಬಾರಿ ಅದು ವಿಜೇಂದ್ರ ಸ್ಪರ್ಧೆ ಬಗ್ಗೆ ನಾನು ಮಾತಾಡಲ್ಲ ವಿಜೇಂದ್ರ ಸ್ಪರ್ಧೆ ಎಲ್ಲಿ ಮಾಡಬೇಕು ಬಿಡಬೇಕು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ ಹಾಗೆ ನಮ್ಮೆಲ್ಲರ ಅಪೇಕ್ಷೆ ಇದೆ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು ಬಹುಶಃ ಯಡಿಯೂರಪ್ಪ ಎದ್ದು ನಿಂತರೆ ಅಧಿವೇಶನ ಒಳಗಡೆ ಮುಖ್ಯಮಂತ್ರಿ ಸ್ಥಾನ ಹೋದ್ಮೇಲೆ ಸಹ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಒಳಗೊಂಡಂತೆ ಯಡಿಯೂರಪ್ಪ ಏನು ಮಾತಾಡ್ತಾರೆ ಅಂತ ನೋಡ್ತಾರೆ ಅವ್ರ ಬಾಯಲ್ಲಿ ಏನು ಶಬ್ದಗಳು ಬರ್ತವೆ ಹಾಗಾಗಿ ಯಡಿಯೂರಪ್ಪರ ಬಗ್ಗೆ ಅಪಾರವಾದ ಗೌರವ ಇದೆ ಪ್ರತಿಪಕ್ಷದವರಿಗಿದೆ ಯಡಿಯೂರಪ್ಪರು ಮತ್ತೊಮ್ಮೆ ಪ್ರವಾಸ ಮಾಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಡೆದಿರತಕ್ಕಂಥ ವಿಶ್ವಾಸ ನಮಗಿದೆ ನಮ್ಮಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷದಿಂದ ಬಿ ಫಾರಂ ನೀಡಿ ಇವತ್ತು ರಾಜಕಾರಣದಲ್ಲಿ ಯಡಿಯೂರಪ್ಪರು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ಆಗಿ ಇಡೀ ರಾಜ್ಯದ ಉದ್ದಲಕ್ಕೆ ಪ್ರವಾಸ ಮಾಡಿ ನಮ್ಮ ಮೊನ್ನಾಳಿಗೆ ಯಾವಾಗಂದ್ರೂ ಬಂದರೆ ಅವರು ಬಂದರೆ ಈಶ್ವರಪ್ಪರು ಬಂದರೆ ಆಯ್ದ ಮಂಜಾತ ಬಂದರೆ ವಿಶೇಷವಾಗಿ ಯಡಿಯೂರಪ್ಪನವರು ಪಕ್ಕದ ಕ್ಷೇತ್ರ ಅವರ ನನಗೆ ಹೋರಾಟದ ಗುಣಗಳು ನನಗೆ ಬಂದಿದೆ ಅಂದರೆ ಮತ್ತು ಸಂಘರ್ಷ ಬಹುಶಃ ಅದಕ್ಕೆ ಕಾರಣ ಯಡಿಯೂರಪ್ಪನ ಆಶೀರ್ವಾದ ಸ್ಪರ್ಧೆ ಮಾಡಬೇಕು ನಮ್ಮ ಅಪೇಕ್ಷೆ ಇದೇ ರೀತಿ ರಾಜ್ಯದಲ್ಲಿ ಏನೂ ಇಲ್ಲದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಜೊತೆ ಜೊತೆಯಾಗಿ ಸನ್ಮಾನ್ಯ ಅನಂತ್ ಕುಮಾರ್ ಇರಬಹುದು ಈಶ್ವರಪ್ಪ ಇರಬಹುದು ಬಿ ವಿ ಶಿವಪ್ಪ ಇರಬಹುದು ನೂರಾರು ಜನ ಮುಖಂಡರು ವಿ ಎಸ್ ಆಚಾರ್ಯ ಇರಬಹುದು ಅಥವಾ ರಾಮಚಂದ್ರಗೌಡ ಇರಬಹುದು ಅವರೆಲ್ಲ ಸಂಕಷ್ಟದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಬಹುಶಃ ಅವರ ಒಂದು ಯಡಿಯೂರಪ್ಪನವರ ಸಂಘಟನೆ ಬಹುಶಃ ಅನಂತ್ ಕುಮಾರ್ ಇವತ್ತು ನಮ್ಮ ಮಧ್ಯೆ ಇಲ್ಲ ಅವರೂ ಸಹ ಯಡಿಯೂರಪ್ಪನ ಜೊತೆ ಜೊತೆಗೆ ಈಶ್ವರಪ್ಪ ಶಂಕರಮೂರ್ತಿ ಅಂತರು ಬಹಳಷ್ಟು ಹಿರಿಯ ನಾಯಕರು ಯಡಿಯೂರಪ್ಪನವರ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಮಾಡಿ ಗೆದ್ದರೆ ಯಡಿಯೂರಪ್ಪನವರು ನೂರಾರು ಪಾದಯಾತ್ರೆಗಳು ಅವರ ಮೇಲೆ ನೂರಾರು ಕೇಸುಗಳು ಜೈಲನ್ನು ಕಂಡರೆ ಎಲ್ಲವನ್ನೂ ಅನುಭವಿಸಿದ್ರು ಆದರೆ ಯಡಿಯೂರಪ್ಪನವರಿಗೆ ಇದ್ದುದು ರೈತರ ಪರವಾಗಿ ಉತ್ತಮ ಆಡಳಿತ ಕೊಡಬೇಕು ಮತ್ತು ಸಾವಯವ ಕೃಷಿ ಇರಬಹುದು ಈ ರಾಜ್ಯದ ಅಭಿವೃದ್ಧಿ ಮತ್ತು ನಮ್ಮ ಹೊನ್ನಾಳಿ ಕ್ಷೇತ್ರದ ಕೆರೆಗಳು ತುಂಬಿಸೋದಿರಬಹುದು ಈ ಲೈಟಿಂಗ್ಸ್ ಇರಬಹುದು ಸಾವಿರಾರು ಕೋಟಿ ಅನುದಾನವನ್ನು ಯಡಿಯೂರಪ್ಪ ನಮಗೆ ಕೊಟ್ಟರೆ ಯಾವತ್ತೂ ಮರೆಯಕಾಲ ಅವರ ವಿಶ್ವಾಸ ನಂಬಿಕೆ ನಾವೆಲ್ಲ ಅವ್ರ ಜೊತೆಗಿದ್ದೀವಿ ಪಕ್ಷ ಯಡಿಯೂರಪ್ಪರು ಬಿಜೆಪಿ ಇದ್ದಾರೆ ನಾವು ಬಿಜೆಪಿ ಇದೀವಿ ಇಲ್ಲಿ ಯಡಿಯೂರಪ್ಪನವರು ಹೇಳ್ತಾರೆ ನಾನು ಯಾವತ್ತು ಒಬ್ಬ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಸಂಘ ಪರಿವಾರದ ಹಿನ್ನೆಲೆ ಇದೆ ಅವರಿಗೆ ಅವರು ಭೂತನಿಕೆಯಿಂದ ಶಿಕಾರಿಪುರ ಒಬ್ಬ ಪ್ರಚಾರಕರಾಗಿ
पुरसभा अध्यक्ष मट के बेतारे पक्ष तू बेतर पक्षवन बेसर पक्ष सह भारतीय जनता पार्टी संघटे यद्यूरपन स्थानमान गौरव को यद्यूरपन वयस्स मनोबल यद्यूरपन वयस्स आगे स्थर्य ऐतल आत्मस्थर निजन नवेल मेच राज्य प्रवास मातीवे गृह मन वयस युवक राज्य उद्धार के प्रवास मैं पक्षव मत अधिकार तक छल ना स्पर्धे विनती नोगले बीदी जग जाहिर कड़े डे शिवकुमार मुख्यमंत्री आगे इन सिद्धरामय्य मुख्यमंत्री आगे बंपर क